ಹಾಯ್ ಫ್ರೆಂಡ್ಸ್, ನಮಸ್ತೆ. ಸೊ ಫೈನಲಿ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಆದಂತಹ ಡಬಲ್ ಸ್ಟೆಪ್ ಸ್ಯಾರಿನ ಸ್ಟ್ಯಾಂಡ್ ಯೂಸ್ ಮಾಡಿಕೊಂಡು ಯಾವ ರೀತಿ ಉಡ್ಸೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಸ್ಕಿಪ್ ಮಾಡ್ದಿರಾ ಪೂರ್ತಿ ವಿಡಿಯೋ ನೋಡಿ. ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈಗ ನನಗೆ ಸಪೋರ್ಟ್ ಮಾಡಿ. ಸೊ ಲಾಸ್ಟ್ ಟೈಮು ನಾನು ತೋರಿಸೋದಕ್ಕಾಗಿರಲಿಲ್ಲ, ಒಂದು ಈ ದಸರಾಗೆ ನೀವು ದುರ್ಗಾದೇವಿನ ಕ್ರಿಯೇಟ್ ಮಾಡ್ಕೋಬೋದು ಟೂ ಸ್ಟೆಪ್ ಸ್ಯಾರಿನ ಡ್ರ್ಯಾಪ್ ಮಾಡಿಕೊಂಡು. ಸೊ ಬನ್ನಿ, ಯಾವ ರೀತಿ ಅದು ಸೀರೆನ ನಾವು ನೆರಿಗೆ ಇಟ್ಕೊಳ್ಳೋದು ಮತ್ತು ಯಾವ ರೀತಿ ಸೀರೆ ಉಡಿಸ್ಬೇಕು, ಯಾವ ರೀತಿ ಅಲಂಕಾರ ಮಾಡಬೇಕು ಎಲ್ಲನೂ ಕೂಡ ಒಂದೇ ವಿಡಿಯೋದಲ್ಲಿ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ನಾನು ಸೀರೆಗೆ ನೆರಿಗೆ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ನನ್ನ ನೆರಿಗೆನ ಎಲ್ಲಿಂದ ಮಾಡ್ಕೋತಾ ಇದ್ದೀನಿ ಅಂತೇಳಿ. ಈ ವಿಡಿಯೋನ ನೀವು ಕ್ಲಿಯರಾಗಿ ನೋಡಿದ್ರೆ, ಅಂದರೆ ಫುಲ್ ವಿಡಿಯೋ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಸೊ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ, ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಇನ್ನಿಲ್ಲಿ ನಾನು ಸೀರೆಯ ಒಂದು ಕೊನೆ ಭಾಗದಿಂದ ಈ ಥರ ನೆರಿಗೆನ ಇಟ್ಕೋತಾ ಇದ್ದೀನಿ. ಆದಷ್ಟು ಚಿಕ್ಕ ಚಿಕ್ಕದಾಗಿರಲಿ, ತುಂಬ ದೊಡ್ಡದಾದರೆ ಚೆನ್ನಾಗಿ ಕಾಣಿಸೋದಿಲ್ಲ. ಸೊ ನಮಗೆ ಜಾಸ್ತಿ ನೆರಿಗೆ ಕಾಣಿಸ್ಬೇಕು, ನೋಡೋದಕ್ಕೆ ಬ್ಯೂಟಿಫುಲ್ ಆಗಿರಬೇಕು ಅಂದರೆ ಆದಷ್ಟು ಚಿಕ್ಕ ಚಿಕ್ಕದಾಗೆ ನೆರಿಗೆ ಇಟ್ಕೊಂಡ್ರೆ ಒಳ್ಳೆಯದು. ಇನ್ನು ಆ ನೆರಿಗೆಗಳು ಆ ಕಡೆ ಈ ಕಡೆ ಹೋಗಬಾರ್ದು ಅಂತ ಹೇಳಿ ನಾನು ಇಲ್ಲಿ ಬಟ್ಟೆ ಕ್ಲಿಪ್ನ ಯೂಸ್ ಮಾಡ್ತಾ ಇದ್ದೀನಿ. ಸೇಫ್ಟಿ ಪಿನ್ ಜಾಸ್ತಿ ಯೂಸ್ ಮಾಡಬೇಡಿ, ಸೀರೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ನಾವು ಮತ್ತೆ ಅದನ್ನು ತೆಗಿಬೇಕಾಗುತ್ತಲ್ವ. ಸೊ ಅದಕ್ಕೋಸ್ಕರ ತೆಗೆಯೋದು ಹಾಕೋದು ಮಾಡ್ತಾ ಇದ್ದರೆ ಸೀರೆ ಆಲ್ಮೋಸ್ಟ್ ನಮಗೆ ಡ್ಯಾಮೇಜ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಈ ಥರ ಕ್ಲಿಪ್ಪು ಸ್ವಲ್ಪ ಟೈಟಾಗಿರೋ ಕ್ಲಿಪ್ಗಳನ್ನ ಯೂಸ್ ಮಾಡಿ. ಸೊ ಓವರಾಲ್ ನಾನು ಆ ಕಡೆಯಿಂದ ನೆರಿಗೆನ ಫುಲ್ ಇಟ್ಕೊಂಡಿದ್ದೀನಿ. ಇನ್ನು ಪಲ್ಲು ಸೈಡು ನಾನಿಲ್ಲಿ 1.5 ಮೀಟರ್ ಅಷ್ಟು ಬಿಟ್ಕೊಂಡಿದ್ದೆ. ಸೊ ಯಾಕಂದರೆ ನಮಗೆ ಫ್ರಂಟಲ್ಲಿ ಒಂದು ಸೆರಗು ಹಾಕೋದ್ರಿಂದ ಸ್ವಲ್ಪ ನೆರಿಗೆ ಮತ್ತು ಒಂದು ಉದ್ದ ಕೂಡ ಜಾಸ್ತಿ ಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಬಿಟ್ಕೊಂಡು ಅದನ್ನು ಚಿಕ್ಕ ಚಿಕ್ಕದಾಗಿ ಅದನ್ನು ಕೂಡ ನೆರಿಗೆ ಇಟ್ಕೋತಾ ಇದ್ದೀನಿ. ಸೊ ಇನ್ನೊಂದು ಏನಂದರೆ ಇದು ಕೂಡ ಅಷ್ಟೇ, ತುಂಬ ಚಿಕ್ಕದಾಗೇ ಇರಬೇಕು. ತುಂಬ ದೊಡ್ಡದಾಗಿದ್ದರೆ ನಮಗೆ ಲಕ್ಷ್ಮಿ ನೋಡೋದಕ್ಕೆ ಚೆನ್ನಾಗಿರೋದಿಲ್ಲ, ಮತ್ತು ಶೋಲ್ಡರ್ ತುಂಬ ಅಗಲ ಬಂದ್ಬಿಡುತ್ತೆ. ತುಂಬ ಚಿಕ್ಕದಾಗಿ ಫೋಲ್ಡ್ ಮಾಡಿಕೊಂಡು ನೀವು ಬಿಫೋರ್ ಹಬ್ಬಕ್ಕಿಂತ ಹಿಂದೆ ಒಂದಿನೇ ನೀಟಾಗಿ ಈ ಥರ ಸ್ಯಾರಿನ ಎಲ್ಲ ನೆರಿಗೆ ಮಾಡಿಕೊಂಡು ಇಟ್ಕೊಂಡ್ರೆ ನೀವು ಉಡ್ಸ್ಕೊಳ್ಳೋದಕ್ಕೂ ಕೂಡ ತುಂಬಾ ಸುಲಭ ಆಗುತ್ತೆ. ಹಾಗೆ ಸ್ವಲ್ಪ ಐರನ್ ಕೂಡ ಮಾಡ್ಕೊಳ್ಳಿ, ಇನ್ನೂ ಚೆನ್ನಾಗಿರುತ್ತೆ. ಸೊ ನನಗೆ ಇಲ್ಲಿ ಟೈಮ್ ಇಲ್ದಿರೋ ಕಾರಣ ನಾನು ಐರನ್ ಏನು ಮಾಡಿಲ್ಲ, ಜಸ್ಟ್ ನೆರಿಗೆನ ಇಟ್ಟು ನಾನು ಪಿನ್ ಮಾಡ್ಕೋತಾ ಇದ್ದೀನಿ ಮತ್ತು ಕ್ಲಿಪ್ ಹಾಕ್ಕೊತಾ ಇದ್ದೀನಿ. ಸೊ ಓವರಾಲ್ ಫುಲ್ ಈ ಥರ ನೆರಿಗೆಗಳನ್ನ ಇಟ್ಕೋಬೇಕಾಗುತ್ತೆ. ಸೊ ಫೈನಲಿ ಇವಾಗ ರೆಡಿ ಆಗಿದೆ. ಯಾವ ರೀತಿ ಸ್ಟ್ಯಾಂಡ್ನ ಯೂಸ್ ಮಾಡಿಕೊಂಡು ಸೊ ಡಬಲ್ ಸ್ಟೆಪ್ ಸೀರೆನ ಉಡಿಸೋದು ಅನ್ನೋದನ್ನು ಈಗ ತಿಳಿಸ್ಕೊಡ್ತೀನಿ, ಬನ್ನಿ ನೋಡಿ. ಇವರಂತೆ ಸೊ ಮೊದಲನೇದಾಗಿ ಯಾವುದೇ ಒಂದು ಟೇಬಲ್ಲು ಟೀಪಾಯಿ ಮೇಲೆ ಇಡ್ತೀರಾ ಅಂದರೆ ಈ ಸ್ಟ್ಯಾಂಡ್ನ ಫ್ರಂಟಲ್ಲೇ ಇಡಬೇಕಾಗುತ್ತೆ, ಎಡ್ಜಲ್ಲಿ. ಯಾಕಂದರೆ ನೆರಿಗೆಗಳು ಕೆಳಗಡೆ ಬಿಟ್ಟಾಗಲೇ ಚೆನ್ನಾಗಿ ಕಾಣಿಸೋದು. ನೀವೇನಾದರೂ ಟೇಬಲ್ ಮಧ್ಯದಲ್ಲಿ ಇಟ್ಟಿದ್ದೀರಾ ಅಂದರೆ ನೆರಿಗೆ ಒಂಥರ ಹರಡ್ಕೊಂಡಂಗೆ ಆಗುತ್ತೆ, ಅಷ್ಟು ಚೆನ್ನಾಗಿ ಕಾಣೋದಿಲ್ಲ. ಸೊ ಈ ಥರ ನಾವು ಎಡ್ಜಲ್ಲಿ ಇಟ್ಕೊಂಡಾಗ ಫ್ರಂಟ್ ನಾವು ಎಷ್ಟುದ ಬೇಕಾದರೂ ಬಿಟ್ಕೋಬೋದು, ಇನ್ನೂ ಡಬಲ್ ಸ್ಟೆಪ್ಗೆ ತುಂಬಾ ಚೆನ್ನಾಗಿ ಕೂಡ ಕಾಣುತ್ತೆ. ಸೊ ಇವಾಗ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಾನು ಸೀರೆಯ ಒಂದು 1/4 ಭಾಗನ ನಾನು ಎಡಗಡೆ, ಇನ್ನು 1/4 ಭಾಗನ ನಾನು ಬಲಗಡೆ ತೊಗೊತಾ ಇದ್ದೀನಿ. ಸೀರೆ ಒಂದು ಏನು ಸ್ಟ್ಯಾಂಡ್ನ ರಾಡ್ ಇದೆ ಅಲ್ಲ ಬ್ಯಾಕ್ ಸೈಡು, ಆ ರಾಡಿಂದ ನಾನು ತೆಗೆದಿರೋವಂಥದ್ದು. ಸ್ವಲ್ಪ ನೀವು ಈ ಕಡೆ ನಮಗೇನು ಕಾಲು ಕೈದು ಒಂದು ಪಟ್ಟಿ ಬಂದಿದೆಯಲ್ವ, ಸೊ ಅದರೊಳಗಡೆ ನಾವು ತೊಗೊಬೇಕಾಗುತ್ತೆ. ನಿಮಗೆ ಡಬಲ್ ಸ್ಟೆಪ್ ಬೇಕು ಅಂದರೆ ನೀವು ಈಕ್ವಲ್ ಆಗಿರಬಾರ್ದು, ಒಂದು ಮೇಲೆ ಒಂದು ಕೆಳಗಡೆ ಇದ್ದಾಗಲೇ ನಿಮಗೆ ಡಬಲ್ ಸ್ಟೆಪ್ ಚೆನ್ನಾಗಿ ಕಾಣೋವಂಥದ್ದು. ಸೊ ಆ ಕಡೆದು ಈ ಕಡೆದು ಎರಡು ನೆರಿಗೆ ತೊಗೊಂಡು ನಾವಲ್ಲಿ ಮಧ್ಯದಲ್ಲಿ ಪಿನ್ ಮಾಡ್ಕೋಬೇಕಾಗುತ್ತೆ ಸ್ಟ್ಯಾಂಡಿಗೆ. ಸೊ ಮುಂಚೆ ಎಲ್ಲ ನಾನು ಡೈರೆಕ್ಟ್ ಬಿನ್ಗೆಗೆ ಹಾಕ್ತಾ ಇದ್ದೆ, ಇದು ಡಬಲ್ ಸ್ಟೆಪ್ ಆಗಿರೋದ್ರಿಂದ ನಾವು ಡೈರೆಕ್ಟ್ ಬಿನ್ಗೆಗೆ ನಾವು ಸೀರೆ ಉಡ್ಸ್ಕೊಳ್ಳೋದಕ್ಕಾಗೋದಿಲ್ಲ, ಸ್ಟ್ಯಾಂಡ್ಗೆ ನಾವು ಸೀರೆ ಉಡಿಸ್ಬೇಕಾಗುತ್ತೆ. ಸೊ ಇಲ್ಲಿ ನಾನು ಕ್ಲಿಪ್ ತೆಗೆದ್ಮೇಲೆ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ನೆರಿಗೆಗಳು ಹರಡ್ಕೊತಾ ಇದೆ ಅಂತೇಳಿ. ಸೊ ಆಲ್ಮೋಸ್ಟ್ ನಿಮ್ಗೆ ಇಲ್ಲೊಂದು ಕ್ಲಿಯಾರಿಟಿ ಬಂದಿದೆ ಅಂತ ಅನ್ಕೋತೀನಿ. ನೋಡ್ತಾ ಇರ್ಬೋದು 2 ಸ್ಟೆಪ್ಪು ಫೈನಲಿ ನಮಗೆ ಬಂತು. ಇನ್ನು ಕೈ ಕಾಲೆಲ್ಲ ಫಿಕ್ಸ್ ಮಾಡಿದ್ಮೇಲೆ ನಮಗೆ ಕ್ಲಿಯರ್ ಆಗೋದು ಕಾಣುತ್ತೆ. ಹಾಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಮೇಲೆ ಒಂದು ಕೆಳಗಡೆ ಇದೆ. ಆದಷ್ಟು ನೀವು ಸ್ವಲ್ಪ ಈ ಥರ ಗ್ಯಾಪ್ ಇದ್ರೇ ಚೆನ್ನಾಗಿರುತ್ತೆ. ಮೇಲೆ ಒಂದು ಆರೆಂಜು ಆಮೇಲೆ ಬ್ಲೂ ಆಮೇಲೆ ಆರೆಂಜು ಆಮೇಲೆ ಬ್ಲೂ ಈ ಥರ ಇರೋದ್ರಿಂದ ನೋಡೋದಕ್ಕೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ನೆಕ್ಸ್ಟ್ ನಾನು ಇಲ್ಲೊಂದು ಪ್ಲೇಟ್ನ ಇಟ್ಟು ಆ ಸ್ಟ್ಯಾಂಡಿಗೆ ಸೂಟಬಲ್ ಆಗುವಂಥ ಪ್ಲೇಟು ಅದಕ್ಕೆ ಹಕ್ಕಿ ಹಾಕಿ ನಾನಿಲ್ಲಿ ಬಿನ್ಗೆನ ಇಟ್ಟಿದ್ದೀನಿ. ಸೊ ಈ ಸ್ಟ್ಯಾಂಡು ಮತ್ತು ಪ್ಲೇಟು ಬಿನ್ಗೆ ಎಲ್ಲ ಕೂಡ ನಮ್ಮ ಹತ್ರನೇ ಸಿಗುತ್ತೆ. ಸ್ಟ್ಯಾಂಡ್ಗೆ ಸೂಟಬಲ್ ಆಗುವಂಥ ಒಂದು ಕಸ್ಟಮೈಸ್ಡ್ ಅಂತಲೇ ಹೇಳ್ಬೋದು ನಮ್ಮ ಹತ್ರ ಸಿಗುವಂಥ ಪ್ರಾಡಕ್ಟ್ಗಳು. ಇನ್ನು ನೆಕ್ಸ್ಟ್ ನಾನಿಲ್ಲಿ ಕೈಗೆ ನಾನು ಬ್ಲೌಸ್ ಪೀಸು ಸುತ್ಕೋತಾ ಇದ್ದೀನಿ, ಯಾಕಂದರೆ ಕೈ ಸ್ವಲ್ಪ ಬ್ಲೌಸ್ ಹಾಕಿರೋ ಥರ ಫಿನಿಷಿಂಗ್ ಬರಬೇಕು ಅಂತ ಹೇಳಿ. ಇನ್ನು ಹೊಸ ಸೀರೆ ಆಗಿದ್ದರೆ ನಾನು ಅದರದ್ದೇ ಬ್ಲೌಸ್ನ ಹಾಕಿದರೆ ಬಾರ್ಡರ್ ಎಲ್ಲ ಕೈಗೆ ಚೆನ್ನಾಗಿ ಕಾಣಿಸ್ತಿತ್ತು. ನಾನಿಲ್ಲಿ ಹಳೆ ಸೀರೆ ಇದು ಆ್ಯಕ್ಚುಲಿ, ಇದ್ರ ಬ್ಲೌಸ್ ಸ್ಟಿಚ್ ಆಗೋಗಿದೆ. ಸೊ ಅದಕ್ಕೋಸ್ಕರ ನಾನು ಎಕ್ಸ್ಟ್ರಾ ಬ್ಲೌಸ್ ಪೀಸ್ನ ತೊಗೊಂಡು ಅದಕ್ಕೆ ಸೂಟ್ ಆಗುವಂಥ ಬ್ಲೂ ಕಲರ್ ಬ್ಲೌಸ್ ಪೀಸ್ ತೊಗೊಂಡು ಇದು ಸುತ್ಕೋತಾ ಇದ್ದೀನಿ. ಸೊ ಈ ಥರ ಎಲ್ಲ ಸುತ್ಕೊಂಡಿದ್ದಾದಮೇಲೆ ನಾನು ಇವಾಗ ಸ್ಟ್ಯಾಂಡ್ಗೆ ಕೈಗಳನ್ನ ಕಟ್ಕೋತಾ ಇದ್ದೀನಿ. ಈಸಿಯಾಗಿ ಕಟ್ಕೋಬೋದು, ತುಂಬ ಫ್ಲೆಕ್ಸಿಬಲ್ ಆಗಿರುತ್ತೆ ಕೈ ಕಾಲುಗಳು.
ಮತ್ತು ನಮಗೆ ಸ್ಟ್ಯಾಂಡ್ ಇರೋದ್ರಿಂದ ನಮಗೆ ಕೈ ಇಡೋದಕ್ಕೆಲ್ಲ ತುಂಬಾ ಸುಲಭ ಆಗುತ್ತೆ ಅಂತಲೇ ಹೇಳ್ಬೋದು. ಆ ಕಾಲೆಲ್ಲ ಕಟ್ಕೊಳ್ಳೋದಕ್ಕಂತೂ ಇನ್ನೂ ಚೆನ್ನಾಗೇ ಕಾಣುತ್ತೆ. ಈಗ ನೆಕ್ಸ್ಟ್ ನಾನು ಎರಡೂ ಕೈನ ಕಟ್ಕೋತಾ ಇದ್ದೀನಿ. ಸೊ ನಾನಿಲ್ಲಿ ಯಾವ ರೀತಿ ತೋರಿಸಿದ್ದೀನೋ ಅದೇ ರೀತಿ ಫಾಲೋ ಅಪ್ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಸ್ವಲ್ಪ ನಿಧಾನ ಆದರೂ ಕೂಡ ನಿಮಗೆ ಒಳ್ಳೆ ಫಿನಿಷಿಂಗ್ ಬರೋದಂತೂ ಗ್ಯಾರಂಟಿ. ಸೊ ಎರಡೂ ಕೂಡ ನಾನಿಲ್ಲಿ ಕೈ ಕಟ್ಕೋತಾ ಇದ್ದೀನಿ. ಏನು ತುಂಬ ಕಷ್ಟ ಅನಿಸೋದಿಲ್ಲ, ಜಸ್ಟ್ ಒಂದು ದಾರ ತಗೊಂಡು ಕಟ್ಕೊಂಡ್ರೆ ಆಯಿತು. ಸೊ ಹಾಗೆ ನೀವು ನೋಡ್ತಾ ಇರ್ಬೋದು, ಬ್ಲೌಸ್ ಪೀಸ್ನ ಫ್ರಂಟ್ ಪೋರ್ಷನ್ನು ಬಿನ್ಗೆ ಕಾಣದಿರೋ ರೀತಿ ನಾನಿಲ್ಲಿ ಒಂದು ಕವರ್ ಮಾಡ್ತಾ ಇದ್ದೀನಿ. ಸೊ ಬಿನ್ಗೆ ಕಾಣೋದ್ರೆ ನಿಮ್ಗೆ ಅಷ್ಟು ಚೆನ್ನಾಗಿರೋದಿಲ್ಲ, ಸೆರಗೂ ಕೂಡ ಬರುತ್ತೆ. ಇನ್ ಕೇಸ್ ಸೈಡಲ್ಲೆಲ್ಲ ನಮಗೆ ಬಿನ್ಗೆ ಕಾಣೋವಂಥ ಚಾನ್ಸಸ್ ಇರುತ್ತೆ, ಅದಕ್ಕೋಸ್ಕರ ನಾನು ಬ್ಲೌಸ್ ಪೀಸ್ನ ಈ ಥರ ಕವರ್ ಮಾಡಿದ್ದೀನಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಆ ಶೋಲ್ಡರು ಮತ್ತು ಕೈ ಕಾಲು ಒಂದು ಫಿನಿಷಿಂಗ್ ಅಂತೂ ಫೈನಲಿ ನಮ್ಗೆ ಇವಾಗ ಸಿಕ್ಕಿದೆ. ಹಾಗೆ ಸ್ಟ್ಯಾಂಡ್ ಹತ್ರನೂ ಅಷ್ಟೇ ಯಾವುದೇ ರೀತಿ ಗ್ಯಾಪ್ ಬರೆದಿರೋ ರೀತಿ ನಾನು ಬ್ಲೌಸಿಂದ ಬ್ಲೌಸ್ ಪೀಸಿಂದ ಕವರ್ ಮಾಡಿದೆ. ಸೊ ನೆಕ್ಸ್ಟು ನಾವಿಲ್ಲಿ ಕೈ ಫಿಕ್ಸ್ ಮಾಡಿದಾದಮೇಲೆ ಕಾಲನ್ನ ಫಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಇದು ಅಷ್ಟೇ, ತುಂಬ ಫ್ಲೆಕ್ಸಿಬಲ್ ಆಗಿರುತ್ತೆ ಆ ಕಾಲು, ಈಸಿಯಾಗಿ ನಾವು ಹೇಗೆ ಬೇಕಾದರೂ ಹಾಗೆ ಬೆಂಡ್ ಮಾಡ್ಕೋಬೋದು. ಫೈನಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ಇನ್ನೊಂದೇನಂದರೆ ವಿತೌಟು ನಮಗೇನಾದರೂ ಕೈ ಕಾಲಿತ್ತು ನಾವು ಇಡೋದಿಲ್ಲ ಅಂದರೆ ಟೂ ಸ್ಟೆಪ್ ಕೂಡ ನೀವು ಉಟ್ಸ್ಕೋಬೋದು ಇದೇ ರೀತಿ, ಇಲ್ಲ ಕೈ ಕಾಲು ಇಡ್ತೀವಿ ನಮಗೆ ಅನ್ನೋರು ಕೂಡ ಈ ಥರ ಇಟ್ಕೋಬೋದು. ನನಗಂತೂ ತುಂಬಾ ಇಷ್ಟ ಈ ಥರ ಒಂದು ಸ್ಟ್ಯಾಂಡ್ನ ಯೂಸ್ ಮಾಡಿಕೊಂಡು ಕೈ ಕಾಲೆಲ್ಲ ಇಟ್ಟು ಒಂದು ಲಕ್ಷ್ಮಿನ ಕೂರಿಸೋದು ಆಗಿರ್ಬೋದು, ದುರ್ಗಾದೇವಿನ ಕೂರಿಸೋದಾಗಿರ್ಬೋದು. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನೆಕ್ಸ್ಟ್ ಇನ್ನೊಂದು ಕಾಲನ್ನ ನಾನು ಬೆಂಡ್ ಮಾಡ್ಕೋತಾ ಇದ್ದೀನಿ. ಅದಕ್ಕೂ ಕೂಡ ಅಷ್ಟೇ, ಒಂದೆರಡು ಹತ್ರ ನಾವು ದಾರ ಕಟ್ಕೊಂಡ್ರೆ ಆಯಿತು ಬೆಂಡ್ ಆಗಿರೋ ಪೋರ್ಷನ್ನು ಮತ್ತು ಬ್ಯಾಕ್ ಸೈಡು. ಇನ್ನೊಂದೇನಂದರೆ ಇದಕ್ಕೆ ನೀವು ಹಸ್ತಪದ ಹಾಕ್ಕೊಂಡ್ರೂ ನಡೆಯುತ್ತೆ, ಹಾಕಿಲ್ಲ ಅಂದರೂ ನಡೆಯುತ್ತೆ. ಸ್ವಲ್ಪ ಗ್ರ್ಯಾಂಡಾಗಿ ನಾವು ಮಾಡ್ತೀವಿ, ಸ್ವಲ್ಪ ಹೈಲೈಟಾಗಿ ಕಾಣಿಸ್ಬೇಕು ಅಂದರೆ ಇದಕ್ಕೆ ಹಸ್ತಪದ ಫಿಕ್ಸ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ, ಇನ್ನೂ ಬ್ರೈಟಾಗಿ ಫುಲ್ಲು ರಿಚ್ಚಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಸೊ ಇನ್ನು ನೆಕ್ಸ್ಟ್ ಬಂದು ನಾನಿಲ್ಲಿ ನೆರಿಗೆನ ತೆಗೆದು ಓವರಾಲ್ ನಾನಿಲ್ಲಿ ಕಾಲಿಗೆ ಸುತ್ಕೋತಾ ಇದ್ದೀನಿ. ಸೊ ಎಲ್ಲರೂ ಹೇಳ್ತಾಯಿದ್ರು ಇದು ಸ್ವಲ್ಪ ನೀಟಾಗಿ ತೋರಿಸ್ಕೊಡಿ ಮೇಡಮ್, ನಮಗೆ ಅದು ಅರ್ಥ ಆಗ್ತಾ ಇಲ್ಲ ಅಂತೇಳಿ. ಏನಿಲ್ಲ, ಆ ಒಂದು ನೆರಿಗೆಯ ಒಂದು ಕೊನೆ ಭಾಗ ಇರುತ್ತಲ್ವ, ಸೊ ಆ ಭಾಗನ ತೆಗೆದು ನಾನು ಯಾವ ರೀತಿ ಎತ್ಕೊಂಡೆ ಅದೇ ರೀತಿ ಎತ್ಕೊಂಡು ಈ ಥರ ಸುತ್ತಿದ್ರೆ ವೆರಿ ಈಸಿ, ನೀವು ಒಂದ್ಸರಿ ಟ್ರೈ ಮಾಡಿದ್ರೆ ನಿಮ್ಗೆ ಆಲ್ಮೋಸ್ಟ್ ಬಂದುಬಿಡುತ್ತೆ. ಸೊ ಈ ಕಡೆ ಕೂಡ ನಾನು ಅದೇ ರೀತಿ ಮಾಡ್ತಾ ಇದ್ದೀನಿ. ಆದಷ್ಟು ಗುಂಡು ಪಿನ್ಗಳನ್ನ ಯೂಸ್ ಮಾಡಿ, ಸೇಫ್ಟಿ ಪಿನ್ಗಿಂತ ಗುಂಡು ಪಿನ್ನು ನಿಮಗೆ ಸೀರೆ ಈ ಥರ ಎಲ್ಲ ಜಾರೋದಿಲ್ಲ, ಒಂದೆರಡು ಮೂರು ಹತ್ರ ನಾವು ಚುಚ್ಕೊಂಡ್ರೆ ಆಗುತ್ತೆ, ಮತ್ತು ರಿಮೂವ್ ಮಾಡೋದು ಕೂಡ ತುಂಬಾ ಸುಲಭ ಆಗುತ್ತೆ. ಯಾಕಂದರೆ ಒಳಗಡೆಯಿಂದ ನಮಗೆ ಸೇಫ್ಟಿ ಪಿನ್ ಹಾಕೋದು ಸ್ವಲ್ಪ ಕಷ್ಟನೇ ಅಂತಲೇ ಹೇಳ್ಬೋದು. ಸೊ ನೋಡಿದ್ರಲ್ವ, ಫೈನಲಿ ಇವಾಗ ಕೈ ಕಾಲು ಎಲ್ಲ ಇಟ್ಟಿದ್ದಾಯಿತು, ಅದಕ್ಕೆ ಸೀರೆ ಕೂಡ ನಾವು ಸೆಟ್ ಮಾಡಿದ್ದಾಯಿತು. ಈಗ ನೆರಿಗೆನ ನೀಟಾಗಿ ನಮ್ಗೆ ಹಿಂಗೆ ಬೇಕೋ ಹಂಗೆ ಹರಡಿಸ್ಕೊಬೇಕಾಗುತ್ತೆ. ಸೊ ಆ ಕಡೆ ಈ ಕಡೆ ಹೋಗಿದರೆ ನೀಟಾಗಿ ಗುಂಡು ಪಿನ್ನಿಂದ ನಾವು ಸೆಕ್ಯೂರ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ನಾನು ಪಲ್ಲು ಹಾಕ್ತಾ ಇದ್ದೀನಿ. ಸೊ ಇದು ನೀವು ಎರಡು ಮೂರು ಥರ ಹಾಕ್ಕೋಬೋದು. ಇಲ್ಲಿ ನಾನು ಆಲ್ರೆಡಿ ಟೂ ಸ್ಟೆಪ್ ಆಗಿರೋದ್ರಿಂದ ಪಲ್ಲನ್ನು ಫ್ರಂಟಿಗೆ ಹಾಕಿದ್ರೆ ಅದು ತ್ರೀ ಸ್ಟೆಪ್ ಥರ ಕಾಣಿಬಿಡುತ್ತೆ, ಅದಕ್ಕೋಸ್ಕರ ನಾನು ಈ ಥರ ಏನು ನಾವು ದುಪ್ಪಟ ಹಾಕ್ಕೊತೀವಲ್ವ ಆ ಥರ ನಾನು ಬ್ಯಾಕ್ ಸೈಡ್ಗೆ ಪಲ್ಲುನ ಹಾಕ್ತಾ ಇದ್ದೀನಿ. ಸೊ ಪಲ್ಲು ಈ ಥರ ಹಾಕಿದಾಗ ನಮಗೆ ಶೋಲ್ಡ್ರ್ ಲೆವೆಲ್ ತುಂಬ ಚೆನ್ನಾಗಿ ಕಾಣಿಸುತ್ತೆ, ನೋಡೋದಕ್ಕೂ ಅಷ್ಟೇ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಹಾಗೆ ಆ ಬಾರ್ಡರ್ ಕೂಡ ಅಷ್ಟೇ, ನಮಗೆ ಏನೋ ಎಕ್ಸ್ಟ್ರಾ ನಾವು ಹಾಕಿದ್ದೀವಿ ಅನ್ನೋ ಥರ ಫೀಲ್ ಕೊಡುತ್ತೆ. ಸೊ ಓವರಾಲ್ ಇಲ್ಲಿ ನಮಗೆ ಆ ಕಾಂಬಿನೇಷನ್ನು ಆರೆಂಜ್ ವಿತ್ ಬ್ಲೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ನಾನಿಲ್ಲಿ ಲೋಟಸ್ ಹ್ಯಾಂಡ್ಸ್ನ ಇಡ್ತಾ ಇದ್ದೀನಿ. ನೀವು ಲಕ್ಷ್ಮೀ ಕೂರಿಸೋರಾದರೆ ಲೋಟಸ್ ಹ್ಯಾಂಡ್ ಇಟ್ಕೋಬೋದು, ದುರ್ಗಾದೇವಿಗಾದರೆ ನಿಮಗೆ ಶಂಕು ಚಕ್ರ ಮತ್ತು ಅಮ್ಮನವ್ರಿಗೆ ಎಷ್ಟು ಕೈಗಳು ಬರುತ್ತಲ್ಲ ಅದನ್ನೆಲ್ಲ ನೀವು ಎಕ್ಸ್ಟ್ರಾ ಬೇಕಂದರೆ ಮಾರ್ಕೆಟಲ್ಲಿ ಸಿಗುತ್ತೆ, ತೊಗೋಬೋದು. ಇನ್ನು ಲೋಟಸ್ ಹ್ಯಾಂಡ್ಸ್ ಬೇಕು ಅಂದರೆ ನಮ್ಮ ಹತ್ರನೇ ಅವೈಲಬಲ್ ಇದೆ. ನೀವು ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಲ್ ಆರು ವಾಟ್ಸಪ್ ಮಾಡಿದ್ರೆ ನಾನು ಪ್ರೈಸ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ಸೊ ಲೋಟಸ್ ಹ್ಯಾಂಡ್ಸು ಓಪನ್ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಓಪನ್ ಮಾಡಿ, ಯಾಕಂದರೆ ಅದು ಶೀಟಲ್ಲಿ ಬಂದಿರುತ್ತೆ, ಶೀಟ್ ಬ್ಯಾಕ್ ಸೈಡು ಒಂದು ಥ್ರೆಡ್ ಕೊಟ್ಟಿರ್ತಾರೆ, ಆ ಥ್ರೆಡ್ನ ರಿಮೂವ್ ಮಾಡಿ ಆಮೇಲೆ ನೀವು ಲೋಟಸ್ ಹ್ಯಾಂಡ್ಸ್ನ ರಿಮೂವ್ ಮಾಡ್ಕೋಬೇಕಾಗುತ್ತೆ. ಡೈರೆಕ್ಟಾಗಿ ನೀವು ತೆಗ್ದಾಗ ಅದು ಕಟ್ಟಾಗುವಂಥ ಚಾನ್ಸಸ್ ಇರುತ್ತೆ. ಸೊ ನಾನಿಲ್ಲಿ ಒಂದು ಬಟ್ಟೆ ಕ್ಲಿಪ್ಪಿಂದನೇ ನಾನಿಲ್ಲಿ ಲೋಟಸ್ ಹ್ಯಾಂಡ್ನ ಫಿಕ್ಸ್ ಮಾಡಿಕೊಂಡೆ, ಯಾಕಂದರೆ ದಾರ ಎಲ್ಲ ಕಟ್ಟೋ ನೆಸೆಸಿಟಿ ಇಲ್ಲ, ಅದು ರಿಸ್ಕ್ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಒಳ್ಳೆ ಫಿನಿಷಿಂಗ್ ಬಂದಿದೆ ಅಂತಲೇ ಹೇಳ್ಬೋದು. ಅದಾದಮೇಲೆ ನಾನು ಬ್ಯಾಕ್ ಸೈಡ್ ಸ್ವಲ್ಪ ಕವರ್ ಅಪ್ ಮಾಡೋದಕ್ಕೆ ತೋಮಲ ಹಾಕಿದ್ದೀನಿ, ಹಾಗೆ ನಮಗೆ ಸ್ವಲ್ಪ ಬ್ರಾಡಾಗಿ ಕೂಡ ಕಾಣುತ್ತೆ ದೇವರು. ಸೊ ನಾನಿಲ್ಲಿ ಬ್ಲೂ ಕಲರ್ ತೋಮಲ ಯೂಸ್ ಮಾಡಿದ್ದೀನಿ. ನಮ್ಮ ಹತ್ರ ರೆಡ್ ಕಲರು ಮತ್ತು ಗ್ರೀನ್ ಕಲರು ಬ್ಲೂ ಕಲರ್ ಕೂಡ ಅವೈಲಬಲ್ ಇದೆ. ಸೊ ನೀವು ಡಿ ಎಮ್ ಮಾಡಿ ಕೇಳ್ಬೋದು. ನೆಕ್ಸ್ಟ್ ನಾನಿಲ್ಲಿ ನೆಕ್ ಸೆಟ್ನ ಹಾಕ್ತಾ ಇದ್ದೀನಿ. ಇದು ಬಂದು ತ್ರೀ ಪೀಸ್ ಸೆಟ್ಟು, ಮ್ಯಾಂಗೋ ಹಾರ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ, ಒಳ್ಳೆಯ ಒಂದು ಲುಕ್ ಕೊಡುತ್ತೆ. ನಿಮಗೆ ಬೇಕು ಅಂದರೆ ತ್ರೀ ಸ್ಟೆಪ್ ಹಾಕ್ಕೋಬೋದಿಲ್ಲ, ಟೂ ಸ್ಟೆಪ್ ಹಾಕ್ಕೋಬೋದಿಲ್ಲ, ಸಿಂಗಲ್ ಈ ಥರ ಒಂದು ನೆಕ್ಲೆಸ್ ಕೂಡ ಹಾಕ್ಕೋಬೋದು. ಸೊ ನಾನಿಲ್ಲಿ ಡಾಬ್ ಕಾಣಿಸ್ಲಿ ಅಂತ ಹೇಳಿಬಿಟ್ಟು ನಾನಿಲ್ಲಿ ಎರಡು ಸ್ಟೆಪ್ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಈ ಥರ ಒಂದು ಜರಿ ಇರುವಂಥ ಸೀರೆಗಳಿಗೆ ಈ ಥರ ಸ್ಟೋನ್ ಇರುವಂತಹ ಜ್ಯುವೆಲರಿ ಯೂಸ್ ಮಾಡಿದ್ರೆ ತುಂಬಾ ಬ್ರೈಟಾಗಿ ಕಾಣಿಸುತ್ತೆ.
ಸೊ ಅದಾದಮೇಲೆ ನಾನಿಲ್ಲಿ ಹಸ್ತಪಾದನ ಫಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಅದು ಈಸಿ, ಎಲ್ಲರಿಗೂ ಗೊತ್ತು ಯಾವ ರೀತಿ ಫಿಕ್ಸ್ ಮಾಡ್ಕೊಳ್ಳೋದು ಅಂತ ಹೇಳಿ. ಸೊ ಅದನ್ನು ನಾನು ಇಲ್ಲಿ ಎಲ್ಲ ಹಾಕಿ ಫೈನಲಿ ನಾನು ಇವಾಗ ಕಳಿಸಿಕ್ಕೆ ನಿಮ್ಮ ವಿಳೆದೆಲೆ ಇಲ್ಲ ಮಾವಿನ ಎಲೆ ಏನು ಬೇಕಾದರೂ ಇಟ್ಕೋಬೋದು. ಸೊ ನಾನು ಜಸ್ಟ್ ಇಲ್ಲಿ ಒಂದು ತೆಂಗಿನಕಾಯಿನ ಇಟ್ಟು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ. ಅದಾದಮೇಲೆ ಮುಕ್ವಾಡನ ನಾನು ಇಲ್ಲಿ ಹಾಕಿದ್ದೀನಿ. ಸೊ ಮುಕ್ವಾಡ ಇದು ಬಂದು ತಾಂಜಾವೂರು ಪೈಂಟು ಎಲ್ಲೋ ಕಲರು, ಇದು ನಾನೇ ಮಾಡಿರುವಂಥದ್ದು. ನಿಮಗೇನಾದರೂ ಈ ಥರ ಮುಕ್ವಾಡಗಳು ಬೇಕು, ಪೈಂಟಿಂಗ್ ಬೇಕು ಅಂದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ, ನಾನು ನೀಟಾಗಿ ಪೈಂಟಿಂಗ್ ಮಾಡಿಕೊಡ್ತೀನಿ. ಸೊ ನೆಕ್ಸ್ಟ್ ನಾನಿಲ್ಲಿ ಕಿರೀಟನ ಇಟ್ಟಿದ್ದೀನಿ. ಅದಾದಮೇಲೆ ನಾನಿಲ್ಲಿ ವಿಗ್ ಹಾಕ್ತಾ ಇದ್ದೀನಿ. ಬ್ಲ್ಯಾಕ್ ಕಲರ್ ಹೇರ್ ಇದ್ದರೆ ಸ್ವಲ್ಪ ಹೈಲೈಟಾಗಿ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ. ಸೊ ಇಲ್ಲಿ ದುರ್ಗಾದೇವಿ ಆಗಿರೋದ್ರಿಂದ ನಾನು ಸ್ವಲ್ಪ ಹೇರ್ಸ್ನ ಫ್ರಂಟಲ್ಲಿ ಹಾಕ್ತಾ ಇದ್ದೀನಿ. ಲಕ್ಷ್ಮೀ ಆದರೆ ನೀವು ಬ್ಯಾಕ್ ಸೈಡೇ ಬಿಟ್ಕೋಬೋದು, ನಿಮಗೊಂದು ಹೇರ್ ಇರೋವಂಥ ಫೀಲ್ ಕೊಡುತ್ತೆ. ಸೊ ಇಲ್ಲಿ ದುರ್ಗಾದೇವಿಗೆ ನೀವು ತ್ರಿಶೂಲ ಮತ್ತು ಎಲ್ಲ ಕೂಡ ನೀವು ಕೈಗೆ ಕೊಡ್ಬೋದು, ಅದು ಕೂಡ ಒಳ್ಳೆ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಹಾಗೆ ನವರಾತ್ರಿ ಇರೋದ್ರಿಂದ 9 ದಿನ 9 ಅವತಾರಗಳನ್ನ ಕೂಡ ನೀವು ಕ್ರಿಯೇಟ್ ಮಾಡ್ಕೋಬೋದು. ಆ ಡೇಗೆ ಯಾವ ಕಲರ್ ಸೂಟ್ ಆಗುತ್ತೆ ಮತ್ತು ಯಾವ ದೇವಿ ಅದನ್ನೆಲ್ಲ ನೀವು ನಿಮಗೆ ಇಂಟ್ರೆಸ್ಟ್ ಇದ್ದರೆ ಮಾಡ್ಕೋಬೋದು. ಸೊ ಅದಾದಮೇಲೆ ನೆಕ್ಸ್ಟ್ ಫೈನಲಿ ನಾನಿಲ್ಲಿ ಆರ್ಚ್ನ ಹಾಕ್ತಾ ಇದ್ದೀನಿ. ಸೊ ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಸೊ ಫೈನಲಿ ರಿಕ್ವೆಸ್ಟೆಡ್ ವಿಡಿಯೋನ ನಾನು ಇವತ್ತು ಅಪ್ಲೋಡ್ ಮಾಡಿದ್ದೀನಿ. ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಇದರಲ್ಲಿ ಯಾವುದೇ ಒಂದು ಪ್ರಾಡಕ್ಟ್ ಬೇಕು ಅಂದರೂ ನಮ್ಮ ಹತ್ರ ಸಿಗುತ್ತೆ. ಮೇಲೆ ಕಾಣಿಸ್ತಾ ಇರುವ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಈ ಸ್ಟ್ಯಾಂಡ್ಗೆ ಸೂಟಬಲ್ ಆಗುವ ಎಲ್ಲ ಪ್ರಾಡಕ್ಟ್ ಕೂಡ ನಮ್ಮ ಹತ್ರ ಸಿಗುತ್ತೆ. ಎಲ್ಲನೂ ಕೂಡ ಸೇಮ್ ಇದಕ್ಕೆ ಮ್ಯಾಚ್ ಆಗುವಂತಹ ಒಂದು ಪ್ರಾಡಕ್ಟ್ಗಳೇ ನಮ್ಮ ಹತ್ರ ಅವೈಲಬಲ್ ಇರುವಂಥದ್ದು. ಸೊ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ಹೀಗೆ ಸಪೋರ್ಟ್ ಮಾಡಿ, ನನಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.